ಮೆಗಾಸ್ತನೀಸನ ಇಂಡಿಕ ಪೀಠಿಕೆ. ಅಲೆಕ್ಸಾಂಡರ್ನ ದಂಡಯಾತ್ರೆಯ ಪರಿಣಾಮವಾಗಿ ಗ್ರೀಕ್ ಮತ್ತು ಭಾರತ ದೇಶಗಳ ನಡುವೆ ಸಂಪರ್ಕ ಬೆಳೆದು ಅನೇಕ ಗ್ರೀಕ್ನ ರಾಯಭಾರಿಗಳು ಭಾರತಕ್ಕೆ ಬಂದರು. ಅವರಲ್ಲಿ ಮೆಗಾಸ್ತನೀಸ್ ಕೂಡ ಒಬ್ಬನಾಗಿದ್ದಾನೆ. ಮೆಗಾಸ್ತನೀಸನು ಗ್ರೀಕ್ ದೇಶದ ಸೆಲ್ಯುಕಸ್ನ ರಾಯಭಾರಿಯಾಗಿ ಕ್ರಿಸ್ತಪೂರ್ವ 302ರಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದು ಸುಮಾರು 5 ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸಿದ್ದನು. ಈ ಸಮಯದಲ್ಲಿ ಭಾರತದಲ್ಲಿ ತಾನು ಕಂಡು ಕೇಳಿದ ಹಾಗೂ ನೋಡಿದ ವಿಚಾರಗಳನ್ನು ಕುರಿತು ಇಂಡಿಕಾ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಮೆಗಾಸ್ತನೀಸನು ಬರೆದ ಇಂಡಿಕಾ ಗ್ರಂಥವು ಸಂಪೂರ್ಣವಾಗಿ ಲಭ್ಯವಾಗಿಲ್ಲ. ಗ್ರೀಕ್ ಲೇಖಕರು ತಮ್ಮ ಬರವಣಿಗೆಗಳಲ್ಲಿ ಇಂಡಿಕಾ ಕೃತಿಯಲ್ಲಿದ್ದ ಕೆಲವು ವಿಷಯಗಳನ್ನು ಕುರಿತು ಉಲ್ಲೇಖಿಸಿದ್ದಾರೆ. ಇಂಥ ಕೆಲವೇ ಭಾಗಗಳಲ್ಲಿ ಲಭ್ಯವಿರುವ ವಿಷಯಗಳ ಆಧಾರದ ಮೇಲೆಯೇ ಇಂಡಿಕಾ ಕೃತಿಯನ್ನು ಕುರಿತು ಅರಿಯಬಹುದಾಗಿದೆ. ಮೆಗಾಸ್ತನೀಸನ ಇಂಡಿಕಾದಲ್ಲಿ ಕಂಡುಬರುವ ಮುಖ್ಯಾಂಶಗಳು. ರಾಜನು ಐಷಾರಾಮಿ ಮತ್ತು ಭೋಗ ಜೀವನವನ್ನು ನಡೆಸುತ್ತಿದ್ದನು. ಸ್ತ್ರೀಯರು ರಾಜನ ಅಂಗರಕ್ಷಕಿಯರಾಗಿದ್ದರು. ರಾಜನು ಸೌಂದರ್ಯದ ಆರಾಧಕನಾಗಿದ್ದು ಪರ್ಷಿಯನ್ ಮಾದರಿಯ ಆಸ್ಥಾನವನ್ನೊಳಗೊಂಡ ಅರಮನೆಯಲ್ಲಿ ವಾಸವಾಗಿರುತ್ತಾನೆ. ರಾಜನು ಯುದ್ಧ ಮತ್ತು ಬೇಟೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದನು. ರಾಜನು ಬೇಟೆಗೆ ಹೋಗುವಾಗ ಸ್ತ್ರೀ ಅಂಗರಕ್ಷಕರು ಕೂಡ ಅವನ ಸಂಗಡ ಹೋಗುತ್ತಿದ್ದರು. ರಾಜನನ್ನು ಕೊಲ್ಲಲು ಅನೇಕ ಒಳಸಂಚುಗಳು ನಡೆಯುತ್ತಿದ್ದು ಅವುಗಳನ್ನು ತಪ್ಪಿಸುವುದಕ್ಕಾಗಿ ರಾಜನು ಒಂದೇ ಕೋಣೆಯಲ್ಲಿ ಮಲಗದೆ ರಾಜನ ಕೋಣೆಯನ್ನು ಮೇಲಿಂದ ಮೇಲೆ ಬದಲಾಯಿಸಲಾಗುತ್ತಿತ್ತು. ರಾಜನು ಅರಮನೆಯಿಂದ ಹೊರಗೆ ಬರುತ್ತಿದ್ದದ್ದು ಸೈನ್ಯಾಧಿಕಾರಿಯಾಗಿ ದಾಳಿಗೆ ಹೊರಡುವಾಗ ಯಜ್ಞ ನೆರವೇರಿಸಲು ಮತ್ತು ಬೇಟೆಗಾಗಿ ಮಾತ್ರವಾಗಿತ್ತು. ಅರಮನೆಯಲ್ಲಿ ಸುಂದರವಾದ ಕೊಳಗಳಿದ್ದು ಸುಂದರ ಹಾಗೂ ಬೃಹತ್ ಗಾತ್ರದ ಮೀನುಗಳನ್ನು ಸಾಕಲಾಗಿತ್ತು. ರಾಜನ ಮಕ್ಕಳಿಗಲ್ಲದೆ ಇನ್ನಾರಿಗೂ ಈ ಮೀನುಗಳನ್ನು ಬೇಟೆಯಾಡುವ ಅವಕಾಶ ಇರಲಿಲ್ಲ. ರಾಜಕುಮಾರರಿಗೆ ದೋಣಿ ನಡೆಸುವುದನ್ನು ಇಲ್ಲಿ ಹೇಳಿಕೊಡಲಾಗುತ್ತಿತ್ತು. ಪಾಟಲಿಪುತ್ರ ಭಾರತದಲ್ಲೇ ಅತ್ಯಂತ ಶ್ರೇಷ್ಠವಾದ ಹಾಗೂ ಬೃಹತ್ ಪಟ್ಟಣಗಳಲ್ಲಿ ಒಂದಾಗಿತ್ತೆಂದು ವರ್ಣಿಸುತ್ತಾನೆ. ಅವನ ಪ್ರಕಾರ ಅದು 2 ನದಿಗಳ ನಡುವಿನ ಸಂಗಮ ಪ್ರದೇಶವಾಗಿತ್ತು. ಅದರ ರಕ್ಷಣೆಗಾಗಿ ಕಟ್ಟಿಗೆಯ ಫಲಕಗಳ ಗೋಡೆ ಇತ್ತು. ಅಲ್ಲದೆ ಅದರ ಸುತ್ತಲೂ ಕಂದಕವನ್ನು ನಿರ್ಮಿಸಲಾಗಿತ್ತು. ಕಂದಕವು 63 ಅಡಿ ಆಳವಾಗಿಯೂ 600 ಅಡಿ ಅಗಲವಾಗಿಯೂ ಇದ್ದು ನೀರಿನಿಂದ ತುಂಬಿರುತ್ತಿತ್ತು. ಪಾಟಲಿಪುತ್ರ ನಗರದ ಆಡಳಿತವನ್ನು ನೋಡಿಕೊಳ್ಳಲು 30 ಜನ ಸದಸ್ಯರುಳ್ಳ ಒಂದು ಸಮಿತಿಯನ್ನು ನೇಮಿಸಲಾಗಿತ್ತು. ಈ ಸಮಿತಿಯು 5-5 ಸದಸ್ಯರುಳ್ಳ 6 ಉಪಸಮಿತಿಗಳಾಗಿ ವಿಭಜಿತಗೊಂಡಿತ್ತು. ನೀರಾವರಿ ಯೋಜನೆಯ ಕಾಲುವೆಗಳು, ರಸ್ತೆಗಳು, ನದಿಗಳು, ಭೂಮಿ, ಕರ ಸಂಗ್ರಹಣೆ ಮುಂತಾದ ಮೇಲ್ವಿಚಾರಣೆಗಾಗಿ ಸರ್ಕಾರದಿಂದ ಅನೇಕ ಶ್ರೇಷ್ಠ ಅಧಿಕಾರಿಗಳು ನೇಮಕಗೊಂಡಿದ್ದರು. ಭೂಕಂದಾಯವು ರಾಜ್ಯದ ಮುಖ್ಯ ಆದಾಯಗಳಲ್ಲಿ ಒಂದಾಗಿದ್ದು ಉತ್ಪಾದನೆಯ 1/5 ಭಾಗ ತೆರಿಗೆಯಾಗಿ ವಿಧಿಸಲಾಗುತ್ತಿತ್ತು. ನದಿಗಳನ್ನು ದಾಟುವ ದೋಣಿಗಳಿಗೂ ಕೂಡ ತೆರಿಗೆಯನ್ನು ಸಲ್ಲಿಸಬೇಕಾಗಿತ್ತು. ಸೈನ್ಯವನ್ನು ಸರಿಯಾದ ರೀತಿಯಲ್ಲಿ ಸಂಘಟಿಸಿ ಅದಕ್ಕೆ ಬೇಕಾದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಒದಗಿಸಲಾಗುತ್ತಿತ್ತು. ಸೈನಿಕ ವ್ಯವಸ್ಥೆಯನ್ನು ನೋಡಿಕೊಳ್ಳಲು 30 ಸದಸ್ಯರುಳ್ಳ ಒಂದು ಮಂಡಳಿ ಇದ್ದು ಅದನ್ನು 6 ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. ಈ ಮಂಡಳಿಯು ಚದುರಂಗ ಬಲ, ಹಡಗುಪಡೆ ಮತ್ತು ಸೈನ್ಯ ಸರಬರಾಜು ಇಲಾಖೆಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿತ್ತು. ನ್ಯಾಯದಾನದಲ್ಲಿ ರಾಜನೇ ಪರಮೋಚ್ಚ ಅಧಿಕಾರವನ್ನು ಹೊಂದಿದ್ದು ದೇಶಾದ್ಯಂತ ಅನೇಕ ನ್ಯಾಯಾಲಯಗಳನ್ನು ಸ್ಥಾಪಿಸಿ ಶೀಘ್ರ ನ್ಯಾಯ ತೀರ್ಮಾನವನ್ನು ಕೊಡಲಾಗುತ್ತಿತ್ತು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಭಾರತೀಯರು ಸತ್ಯಸಂಧರಾಗಿ ನೀತಿಯುತ ಜೀವನವನ್ನು ನಡೆಸುತ್ತಿದ್ದರು. ಕಳ್ಳತನವು ಅತ್ಯಂತ ಅಪರೂಪವಾಗಿತ್ತು. ಜನರು ಬಾಗಿಲುಗಳಿಗೆ ಬೀಗ ಹಾಕದೆ ಹೋಗುತ್ತಿದ್ದರು. ಸ್ತ್ರೀಯರು ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು. ಹಬ್ಬ ಹರಿದಿನಗಳಲ್ಲಿ ಮಾತ್ರವೇ ಜನರು ಮದ್ಯಪಾನವನ್ನು ಸೇವಿಸುತ್ತಿದ್ದರು. ಜನರಿಗೆ ಊಟ ಮಾಡಲು ನಿಗದಿಯಾದ ಕಾಲಮಾನವಿರಲಿಲ್ಲ. ಭಾರತದ ಸಮಾಜವನ್ನು ಮೆಗಾಸ್ತನೀಸನು 7 ವಿಭಾಗಗಳಾಗಿ ವಿಂಗಡಿಸಲಾಗಿತ್ತೆಂದು ತಿಳಿಸಲ್ತಾನೆ. ಅವುಗಳೆಂದರೆ ತತ್ವಜ್ಞಾನಿಗಳು, ಒಕ್ಕಲಿಗರು, ಕುರುಬರು, ಕಲಾಕಾರರು, ಪೋವಿಕರು, ಬೇಹುಗಾರರು ಮತ್ತು ಮಂತ್ರಿಗಳು. ಮೆಗಾಸ್ತನೀಸನು ನೀಡಿದ ಮೇಲ್ಕಂಡ ಅಂಶಗಳು ಅರ್ಥಶಾಸ್ತ್ರ ಕೃತಿಗೆ ಪೂರಕವಾಗಿವೆ. ಆದರೆ ಮೆಗಾಸ್ತನೀಸನು ಅಶಕ್ಯವಾದ ಹಾಗೂ ನಂಬಲರ್ಹವಾದ ಕೆಲವು ಅಂಶಗಳನ್ನು ಕುರಿತು ತಿಳಿಸುತ್ತಾನೆ. ಅವುಗಳೆಂದರೆ ಒಂದೇ ಕಾಲಿನ ಮನುಷ್ಯರು, ನೆಲ ಮುಟ್ಟುವಷ್ಟು ಉದ್ದವಾದ ಕಿವಿಗಳನ್ನು ಹೊಂದಿದ ಮನುಷ್ಯರು, ಬಾಯಿ ಹಾಗೂ ಕಿವಿಗಳಿಲ್ಲದ ಮನುಷ್ಯರು, ಪಾಂಡ್ಯ ರಾಜ್ಯದಲ್ಲಿದ್ದ
ಏಳು ವರ್ಷದ ತಾಯಂದಿರು ಇತ್ಯಾದಿಗಳು. ಈ ಹೇಳಿಕೆಗಳಿಂದಾಗಿ ಸ್ಟ್ರಾಬೋನು ಮೆಗಾಸ್ತನೀಸ್ ಹೇಳಿದ್ದೆಲ್ಲವೂ ಸುಳ್ಳೆಂದು ಆಪಾದಿಸುತ್ತಾನೆ.